ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯಡಿ ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ ಬೀದಿ ಬದಿ ವ್ಯಾಪಾರಿಗಳು ಆರ್ಥಿಕವಾಗಿ ಸದೃಢರಾಗಿದ್ದು ಯೋಜನೆಯನ್ನು ಸದುಪಯೋಗ ಪಡಿಸಿಕೊಳ್ಳುತ್ತಿದ್ದಾರೆ. ವ್ಯಾಪಾರ ವಹಿವಾಟು ಕೊರತೆ, ಅಗತ್ಯ ಸಾಮಗ್ರಿ ಖರೀದಿಗೆ ಹಣಕಾಸು ತೊಂದರೆ ಸೇರಿದಂತೆ ಹಲವು ಸಮಸ್ಯೆಗಳಿಂದ ಬಳಲುತ್ತಿದ್ದ ವ್ಯಾಪಾರಿಗಳ ಪಾಲಿಕೆಗೆ ವರದಾನವಾಗಿದ್ದು ಹಲವು ಬಾರಿ ಸಾಲ ಪಡೆದು ಹಿಂತಿರುಗಿಸುವಷ್ಟು ಸದೃಢರಾಗಿದ್ದಾರೆ. ದೂರದರ್ಶನದೊಂದಿಗೆ ಹಲವು ಬೀದಿ ಬದಿ ವ್ಯಾಪಾರಿಗಳು ಮೊದಲ ಬಾರಿಗೆ 10,000 ರೂಪಾಯಿ ಸಾಲ ಮಾಡಿ ಅದನ್ನು ತೀರಿಸಿ ಮತ್ತೆ ಹಲವು ಬಾರಿ ಸಾಲ ಪಡೆಯುವ ನಿರ್ಧಾರ ಮಾಡಿದ್ದೇವೆ. ಇದರಿಂದ ಹೆಚ್ಚು ಅನುಕೂಲವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಸಾಲ ಬಂಡವಾಳಕ್ಕೆ ತೀರಿಸಿದ್ದೀನಿ, ಎಲ್ಲ ಕ್ಲಿಯರ್ ಕ್ಲಿಯರ್ ಅದು ಬಟ್ಟೆ 34 ವರ್ಷದಿಂದ ಯಾವ್ದ ಮಾಡ್ತಿದ್ದೀನಿ. ನಮ್ಮ ಹೊಳಲ್ಕೆರೆ ನಗರಸಭೆಯಿಂದ ಮತ್ತೆ ಲೋನ್ ಕೊಡಕ್ಕೆ ಬಂದಿದ್ದಾರೆ, ದಯವಿಟ್ಟು ಕೊಡ್ರಿ. 1,000 ಸಾಲ ತಗೊಂಡಿದ್ದೆ, PM ಇದು ಸ್ವನಿಧಿ ಅಂತ, 10,000 ಸಾಲ ಕೊಟ್ಟಿದ್ರು, ಅದು ತೀರಿಸಿದೀವಿ. ಮತ್ತೆ ತಿರ್ಗಾ 20,000ಗೆ ಲೋನ್ ಅಪ್ಲೈ ಮಾಡಿದೀವಿ. ನಮ್ಮ ಪುರಸಭೆ ಹೊಳಲ್ಕೆರೆಯಿಂದ ಬಹಳ ಅನುಕೂಲ ಆಗಿದೆ ನಮಗೆ. ಮತ್ತೆ ಮುಂದಿನಿಂದ ಇನ್ನೇ ಜೀವನ ಇನ್ನೂ ಒಂದ್ ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ನಾವು ದೊಡ್ಡದ ಅಂಗಡಿ ಅಂತ ನಾವು ಇದ್ ಮಾಡ್ತಿದೀವಿ. ಅದಕ್ಕೆ ನಮ್ಮ ಪುರಸಭೆಯಿಂದ ಬಹಳ ಅನುಕೂಲ ಆಗಿದೆ ಅಂತ ನಾನು 2 ಮಾತನ್ನು ಹೇಳಿ ಮುಗಿಸ್ತೇನೆ. ನಾವು 4 ವರ್ಷದಿಂದ ಬೆಳೆ ವ್ಯಾಪಾರ ಮಾಡ್ತಿದೀವಿ. ಪ್ರಧಾನ ಮಂತ್ರಿ ಇದು ಆಸೆಯಿಂದ ದುಡ್ಡು ಕೊಡ್ತಿರೋದು, ಅದೇ ಆಸಾರಿಂದ ನಾವು ಇದೇ ವ್ಯಾಪಾರ ಮಾಡ್ಕೊಂಡು 5 ದಿವಸ 5 ತಿಂಗಳಿಂದ ನಾವು ಇದೇ ವ್ಯಾಪಾರ ಮಾಡ್ಕೊಂಡು ಇದೀವಿ. ಅಂದ್ರೆ 10,000 ರೂಪಾಯಿ ತಗೊಂಡಿದ್ವಿ, ಅದು ತೀರಿಸಿ ಈಗ 20,000 ರೂಪಾಯಿ ತಗೋಬೇಕಂತ ಇದೀವಿ. ನಾವು ಈಗ ವ್ಯವಹಾರದಲ್ಲಿ ನಾವು ಕರೆಕ್ಟ್ ಆಗಿ ಕಟ್ಕೊಂಡು ಹೋಗ್ತೀವಿ. ಅದರಿಂದ ಎಲ್ಲರೂ ಕೇಳಿ ವ್ಯಾಪಾರ ವರ್ಷ ಆಯ್ತು ನಾವು ವ್ಯವಹಾರ ಮಾಡಕ್ ಹಿಡಿದು, ಇದರಿಂದ ನಮ್ಗೆ ಚೆನ್ನಾಗಿದೆ. ಇದರಿಂದ ಲೋನ್ ಕೊಟ್ರೆ ನಮ್ಗೆ ಅನುಕೂಲ ಇದೆ. ವ್ಯವಹಾರ ಕಟ್ಟ ನಿನ್ನೆ ಬಂಡವಾಳ ಮಾಡ್ಕೊಂತೀವಿ. ಫಸ್ಟ್ ಗೆ 1,000 ತಗೊಂಡಿದ್ದೀವಿ, ಸೇದ್ರಿಂದ ಸಾಲ ತೀರಿಸಿ ಮತ್ತೆ 20,000 ತಗೊಂಡಿದೀವಿ. ನಮ್ಗೆ ಅನುಕೂಲ ಆಗಿದೆ, ಅದರಿಂದ ಮತ್ತೆ ತಗೋಬೇಕು ಅಂತ ಇದೀವಿ. 50,000